ಇಲ್ಲಿ ಮೇ ಮೇಜರಾಗಿ ಐದು ಟ್ರೈಬ್ಸ್ ಇದೆ ಏನಂದರೆ ಪಾಕಿಸ್ತಾನ್ ಬಾರ್ಡ್ರಿಗೆ ಹತ್ತಿರ ಇದ್ದಂಗೆ ಇಲ್ಲಿ ಯಾರಿದ್ದಾರೆ ಅಂದರೆ ಪಸ್ತೂನ್ಸ್ ಇದ್ದಾರೆ ನೆಕ್ಸ್ಟ್ ಪಾಕಿಸ್ತಾನ್ ಬಾತ್ರಿ ಬಾರ್ಡ್ರಿಗೆ ಇರೋಂಗೆ ಇಲ್ಲಿ ಯಾರಿದ್ದಾರೆ ಅಂದರೆ ಬಲೋಚಿಗಳಿದ್ದಾರೆ ಬಾರ್ಡ್ರಿಗೆ ಇರೋಂಗೆ ಉಜ್ಬೇಕಿಗಳಿದ್ದಾರೆ ತಜಕಿಸ್ತಾನ್ ಬಾರ್ಡ್ರಿಗೆ ಇರೋಂಗೆ ತಜಕಿಗಳಿದ್ದಾರೆ ಬಿಟ್ಟರೆ ಸೆಂಟ್ರಲ್ ಆಫ್ಘಾನಿಸ್ತಾನದಲ್ಲಿ ಯಾರಿದ್ದಾರೆ ಅಂದರೆ ಹಜಾರಾಸ್ ಇದ್ದಾರೆ ಸೊ ಟೋಟಲ್ ಆಗಿ ಇಲ್ಲಿ ಐದು ಮುಖ್ಯ ಪಂಗಡಗಳಿವೆ ಈ ಪಂಗಡಗಳಲ್ಲಿ ಇನ್ನೊಂದು ಏನಂದರೆ ಅದರ್ಸ್ ಪಂಗಡನೂ ಇದೆ ಒಂದು ಪಂಗಡ ಎಲ್ಲ ಕಮ್ಯುನಿಟಿನೂ ರೆಪ್ರೆಸೆಂಟ್ ಮಾಡುತ್ತೆ ಅದು ನಾರ್ತ್ ವೆಸ್ಟ್ ಆಫ್ ಅಫ್ಘಾನಿಸ್ತಾನದಲ್ಲಿದೆ ಸೊ ಈ ಐದು ಪಂಗಡಗಳಿಂದ ಕೂಡಿದ್ದ ದೇಶ ಯಾವುದಪ್ಪ ಅಂದರೆ ಅಫ್ಘಾನಿಸ್ತಾನ್ ಸೊ ಇಲ್ಲೇನಾಗ್ತಿದೆ ಅಂದರೆ ಯಾಕೆ ಶಾಂತಿ ನೆಲೆಸಿಲ್ಲ ಅದಕ್ಕೆ ಮುಖ್ಯ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ನಾವೇನು ಮಾಡ್ತಿದ್ವಿ ಅಂದರೆ ಇದನ್ನು ಸೀರೀಸ್ ಮಾಡ್ತಿದ್ವಿ ಇವಾಗ ಫಸ್ಟು ಸೋವಿಯತ್ ಆ್ಯಂಡ್ ಸೋ ರೆವಲ್ಯೂಷನ್ ಬಗ್ಗೆ ಒಂದು ವಿಡಿಯೋ ಈ ವಿಡಿಯೋದಲ್ಲಿ ಹೇಳ್ತೀವಿ ನೆಕ್ಸ್ಟ್ ರೈಸ್ ಆಫ್ ತಾಲಿಬಾನ್ಸ್ ಆಮೇಲೆ ಕಾನ್ಕರ್ ಆಫ್ ತಾಲಿಬಾನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಸೊ ಫಸ್ಟು ನೋಡಿದಂಗೆ ನಿಮಗೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಿಂದ ಮೂವತ್ತ್ಮೂರವರೆಗೂ ಒಂದು ಯುದ್ಧ ಇರುತ್ತೆ ಅಫ್ಘಾನ್ ಸಿವಿಲ್ ವಾರ್ ಸೊ ಆ ಸಿವಿಲ್ ವಾರಲ್ಲಿ ಏನಾಗುತ್ತೆ ಅಂದರೆ ಮೊಹಮ್ಮದ್ ಜಾಹೀರ್ ಶಾ ಅನ್ನೋ ರಾಜ ಏನು ಮಾಡ್ತಾನೆ ಅಂದರೆ ಪವರಿಗೆ ಬರ್ತಾನೆ ಅವನು ಯಾವ ಡೈನಸ್ಟಿ ಅವನಾಗಿರ್ತಾನೆ ಅಂದರೆ ದುರಾಣಿ ಎಂಪೈರ್ ಅವನಾಗಿರ್ತಾನೆ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಹತ್ತೊಂಬತ್ತು ನೂರ ನಲವತ್ತೈದರ ನಂತರ ಏನಾಗುತ್ತೆ ಅಂದರೆ ಎರಡನೇ ಮಹಾಯುದ್ಧ ನಡೆ ನಿಲ್ಲುತ್ತೆ ಮುಗಿಯುತ್ತೆ ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಅಂದರೆ ಈ ವಿಶ್ವ ಆಗಿರುತ್ತಲ್ಲ ಎರಡು ಫ್ಯಾಕ್ಷನ್ ಆಗಿ ಡಿವೈಡ್ ಆಗುತ್ತೆ ಒಂದು ಯು ಎಸ್ ಮತ್ತು ಇನ್ನೊಂದು ಯು ಎಸ್ ಎಸ್ ಆರು ಸೊ ಶೀತಲ ಸಮರ ನಡೀತಿರುತ್ತೆ ಯಾರ ಮಧ್ಯೆ ಯು ಎಸ್ ಮತ್ತು ಯು ಎಸ್ ಎಸ್ ಆರ್ ಮಧ್ಯೆ ಏನಂದರೆ ಶೀತಲ ಸಮರ ನಡೀತಿರುತ್ತೆ ಸೊ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಏನು ಮಾಡ್ತಾರೆ ಅಂದರೆ ಯು ಎಸ್ ಅವರು ಪಾಕಿಸ್ತಾನದವ್ರಿಗೆ ಪಾಕಿಸ್ತಾನದವ್ರಿಗೆ ಎಕನಾಮಿಕಲ್ ಸಪೋರ್ಟ್ ಕೊಡ್ತಾರೆ ಸೊ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಯು ಎಸ್ ಅವರು ಪಾಕಿಸ್ತಾನದವ್ರಿಗೆ ಎಕನಾಮಿಕ್ ಸಪೋರ್ಟ್ ಕೊಟ್ಟ ಮೇಲೆ ಕಿಂಗ್ ಮೊಹಮ್ಮದ್ ಜಾಹೀರ್ ಶಾ ಏನು ಮಾಡ್ತಾನೆ ಅಂದರೆ ಸೊ ಇಲ್ಲಿ ಯು ಎಸ್ ಬಂತು ನಮಗೆ ನೆಕ್ಸ್ಟು ಯು ಎಸ್ ನಮ್ಮ ಮೇಲೆ ದಾಳಿ ಮಾಡ್ಬೋದು ಅಂದ್ಕೊಂಡು ಏನು ಮಾಡ್ತಾನೆ ಅವನು ಯು ಎಸ್ ಎಸ್ ಆರ್ ಹೆಲ್ಪ್ ಕೇಳ್ತಾನೆ ಯಾರು ಕಿಂಗ್ ಮೊಹಮ್ಮದ್ ಜಹೀರ್ ಶಾ ಅನ್ನೋನು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಜಾಸ್ತಿ ಯು ಎಸ್ ಎಸ್ ಆರ್ ಹೆಲ್ಪ್ ಕೇಳ್ತಾನೆ ಸೊ ಇವಾಗ ಏನಾಗುತ್ತೆ ಅಂದರೆ ಪಕ್ಪಕ್ ಕಂಟ್ರಿಯಲ್ಲಿ ಕ್ಯಾಪಿಟಲಿಸ್ಟು ಮತ್ತು ಕಮ್ಯುನಿಸ್ಟು ಬರುತ್ತೆ ಸೊ ದಿಸ್ ಇಸ್ ಅ ವಾರ್ ಬಿಟ್ವೀನ್ ದಿಸ್ ಇಸ್ ಅ ವಾರ್ ಬಿಟ್ವೀನ್ ಕ್ಯಾಪಿಟಲಿಸ್ಟ್ ಆ್ಯಂಡ್ ಕಮ್ಯುನಿಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ನೂರ ಅರವತ್ನಾಲ್ಕರಲ್ಲಿ ಕಿಂಗ್ ಮೊಹಮ್ಮದ್ ಜಾಹೀರ್ ಶಾ ಏನು ಏನು ಅಂದರೆ ಲೋಯಾ ಜಿಂಗ್ರಾ ಅಥವಾ ಗ್ರ್ಯಾಂಡ್ ಕೌನ್ಸಿಲ್ ಅಂತೇಳಿ ಒಂದು ಕರೀತಾನೆ ಇದೇನಪ್ಪ ಅಂದರೆ ಲೋಯಾ ಜಿಂಗ್ರಾ ಅಥವಾ ಗ್ರ್ಯಾಂಡ್ ಕೌನ್ಸಿಲ್ ಏನಂದರೆ ಇಲ್ಲಿ ಐದು ಪಂಗಡಗಳಿವೆ ಸೊ ಅದು ಪ್ರತಿಯೊಂದು ಪಂಗಡದಿಂದ ಮುಖ್ಯಸ್ಥರನ್ನ ಕರೆದು ಅಲ್ಲಿವರೆಗೂ ಅಫ್ಘಾನಿಸ್ತಾನದ ಗೌರ್ಮೆಂಟ್ ಅಂದರೆ ಮೊನಾರ್ಕ್ ಆಗಿರುತ್ತೆ ಮೊನಾರ್ಕ್ ಆಗಿರುತ್ತೆ ಈ ಮೊನಾರ್ಕಿನ ಎಂಡ್ ಮಾಡಿ ಈ ಮೊನಾರ್ಕಿನ ಎಂಡ್ ಮಾಡಿ ಒಂದು ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ನ ತರೋಣ ಅಂತ ಏನು ಮಾಡ್ತಾರೆ ಐದು ಪಂಗಡಗಳಿಂದ ಮುಖ್ಯಸ್ಥರನ್ನ ಕರೀತಾನೆ ಕರೆದು ಒಂದು ಗ್ರ್ಯಾಂಡ್ ಕೌನ್ಸಿಲ್ ಅಥವಾ ಲೋಯಾ ಜಿಂಗ್ರಾ ಅಂತ ಮಾಡ್ತಾರೆ ಬಟ್ ಏನಂದರೆ ಐದು ಪಂಗಡದವ್ರು ಬಂದು ಒಂದು ಸಂವಿಧಾನನ ರಚನೆ ಮಾಡ್ತಾರೆ ಬಟ್ ಕಿಂಗ್ ಮೊಹಮ್ಮದ್ ಶಾ ಕಿಂಗ್ ಜಾಹೀರ್ ಶಾ ಇದ್ದವ್ನು ಏನು ಮಾಡ್ತಾನಂದ್ರೆ ಅವರಿಗೆ ಅವ್ರಿಗೆ ಪೊಲಿಟಿಕಲ್ ಆಗಿ ಆರ್ಗನೈಸ್ ಆಗೋಕ್ಕೆ ಹೆಲ್ಪ್ ಮಾಡ್ತಾನೆ ಬಟ್ ಎಲೆಕ್ಷನ್ ಕಂಟೆಸ್ಟೆಂಟ್ ಮಾಡೋಕ್ಕೆ ಯಾವುದೇ ಥರನಾದಂಥ ಅನುಮತಿ ಕೊಡೋದಿಲ್ಲ ಸೊ ಇದರಿಂದ ಅಸಮಾಧಾನಗೊಂಡಂಥ ಅಲ್ಲಿನ ಜನ ಏನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪೀಪಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಅಫ್ಘಾನಿಸ್ತಾನನ್ನು ಫಾರ್ಮ್ ಮಾಡ್ತಾರೆ ಎಷ್ಟನೇ ಇಶ್ವಿಯಲ್ಲಿ ಅಂದರೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪೀಪಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಅಫ್ಘಾನಿಸ್ತಾನನ್ನು ರಚನೆ ಮಾಡ್ತಾರೆ ಇದೊಂದು ಏನಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಗಿರುತ್ತೆ ಸೊ ಈ ಕಮ್ಯುನಿಸ್ಟ್ ಪಾರ್ಟಿ ಏನಂದರೆ ಹತ್ತೊಂಬತ್ತು ನೂರ ಎರಡು ಭಾಗಗಳಾಗುತ್ತೆ ಒಂದು ಪರಾಚಮ್ ಮತ್ತೊಂದು ಕಾಲ್ಕ ಪರಾಚಮ್ ಅಂದರೆ ಇದನ್ನು ನಾವು ಫ್ಲ್ಯಾಗ್ ಅಂತ ಅವರು ಕಾಲ್ಕ ಅಂದರೆ ಮಾಸಿಸ್ ಸೊ ಈ ಪರಾಚಮಿಗೆ ಯಾರು ಸಪೋರ್ಟ್ ಇರುತ್ತೆಂದರೆ ಅರ್ಬನ್ ಎಜುಕೇಟೆಡ್ ಪೀಪಲ್ ಇರ್ತಾರಲ್ಲ ಅವರು ಸಪೋರ್ಟ್ ಇರುತ್ತೆ ಈ ಕಾಲ್ಕಾಗೆ ರೂರಲ್ ಎಜುಕೇಟೆಡ್ ಪೀಪಲ್ ಸಪೋರ್ಟ್ ಇರ್ತಾರೆ ಸೊ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಏನಾಗುತ್ತೆ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಎರಡು ಆಗುತ್ತೆ ಎರಡು ಭಾಗ ಆಗಿ ಒಂದು ಫ್ಯಾಕ್ಷನ್ನ ಪರಾಚಮ್ ಅಂತ ಕರಿತೀವಿ ಇನ್ನೊಂದು ಫ್ಯಾಕ್ಷನ್ನ ಕಾಲ್ಕಾ ಅಂತ ಕರಿತೀವಿ ಪರಾಚಮ್ ಫ್ಯಾಕ್ಷನ್ನ ಫ್ಲ್ಯಾಗ್ ಅಂತ ಕರೆದ್ರೆ ಕಾಲ್ಕಾ ಫ್ಯಾಕ್ಷನ್ನ ಮಾಸಸ್ ಅಂತ ಕರೀತಾರೆ ಪರಾಚಮ್ ಫ್ಯಾಕ್ಷನ್ನಿಗೆ ಯಾರು ಸಪೋರ್ಟ್ ಇರುತ್ತೆಂದ್ರೆ ಅರ್ಬನ್ ಎಜುಕೇಟೆಡ್ ಪೀಪಲ್ ಸಪೋರ್ಟ್ ಇರುತ್ತೆ ಕಾಲ್ಕಾ ಫ್ಯಾಕ್ಷನ್ನಿಗೆ ಯಾರು ಸಪೋರ್ಟ್ ಇರುತ್ತೆ ಅಂದರೆ ರೂರಲ್ ಎಜುಕೇಟೆಡ್ ಸಪ್ ಯೂತ್ಸ್ ಸಪೋರ್ಟ್ ಇರುತ್ತೆ ಇದಾದ ಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಮೊಹಮ್ಮದ್ ಶಾ ಏನು ಮಾಡ್ತಾನೆ ಅಂದರೆ ಇಟಲಿಗೆ ವೆಕೇಶನ್ ಮೇಲೆ ಹೋಗ್ತಾನೆ ಇಟಲಿಗೆ ವೆಕೇಶನ್ ಹೋಗ್ತಾನೆ ಅವಾಗ ಅವನ ಆಡಳಿತನ ಅವನ ಕಸಿನ್ ಬ್ರದರ್ ಆದಂಥ ದಾವೂದ್ ಖಾನ್ ಜಪ್ತಿ ಮಾಡ್ತಾನೆ ಜಪ್ತಿ ಮಾಡ್ತಾನೆ ಅಂದರೆ ಅವನ ಆಡಳಿತನ ಕೊನೆಗೊಳಿಸಿ ತಾನೇ ರಾಜ ಆಗ್ತಾನೆ ಈ ತಾನೇ ರಾಜ ಆಗ್ಬೇಕಂದ್ರೆ ಅವನೊಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾನೆ ಯಾರ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತಾನಪ್ಪ ಅಂದರೆ ಪರಾಚಮ್ ಫ್ಯಾಕ್ಷನ್ ಆಫ್ ಪೀಪಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಅಫ್ಘಾನಿಸ್ತಾನ್ ಪಿ ಡಿ ಪಿ ಎಫ್ ಇದೆ ಪರಾಚಮ್ ಫ್ಯಾಕ್ಷನ್ ಜೊತೆ ಏನಂದರೆ ಅವನು ಒಂದು ಒಪ್ಪಂದ ಮಾಡ್ಕೊಂಡಿರ್ತಾನೆ ಒಪ್ಪಂದ ಮಾಡ್ಕೊಂಡು ಏನಂದರೆ ಅವರ ಅಣ್ಣನ ಅಧಿಕಾರನ ಕೊನೆಗೊಳಿಸಿ ತಾನೇ ರಾಜ ಆಗಿ ತಾನೇ ಅಫ್ಘಾನಿಸ್ತಾನದ ರಾಜ ಆಗ್ತಾನೆ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಇದಾದ ನೆಕ್ಸ್ಟ್ ಇದಾದ ನಂತರ ಅವ್ನು ಏನು ಈ ಪರಾಚಮ್ ಫ್ಯಾಕ್ಷನ್ನ ಗೌರ್ಮೆಂಟ್ ಪಾಲಿಸೀಸ್ ಅಥವಾ ಬೇರೆ ಇದರಿಂದ ಏನು ಮಾಡ್ತಾನೆ ದೂರ ಇಡೋಕ್ಕೆ ಟ್ರೈ ಮಾಡ್ತಾನೆ ದೂರ ಇಡ್ತಾ 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 ಏನು ಮಾಡ್ತಾನೆ ಅವರಲ್ಲೊಂದು ಅಸಮಾಧಾನ ಕ್ರಿಯೇಟ್ ಮಾಡ್ತಾನೆ ಸೊ ಈ ಅಸಮಾಧಾನಗೊಂಡಂಥ ಪರಾಚಮ್ ಮತ್ತು ಕಾಲ್ಕಾ ಫ್ಯಾಕ್ಷನ್ ಅವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ಒಂದಾಗ್ತಾರೆ ಮತ್ತೆ ಒಂದಾಗಿ ಏನು ಅಂದರೆ ಪಿ ಡಿ ಎ ಮಾಡ್ತಾರೆ ಪೀಪಲ್ ಡೆಮಾಕ್ರೆಟಿಕ್ ಪಾರ್ಟಿನ ಮತ್ತೆ ಒಂದು ಮಾಡ್ತಾರೆ ಅದು ಆಗುತ್ತಪ್ಪ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಅವ್ರು ಏನಂದರೆ ಮತ್ತೆ ಒಂದಾಗ್ತಾರೆ ಎಪ್ಪತ್ತೇಳರಲ್ಲಿ ಒಂದಾಗಿ ಎಪ್ಪತ್ತೆಂಟರಲ್ಲಿ ಏಟ್ ಮಾಡ್ತಾರೆ ಅಂದ್ರೆ ಅವರು ದಾವೂದ್ ಕಾಣನ್ನು ಕೊಲೆ ಮಾಡಿಸಿ ಅಂದರೆ ಅಸಾಸಿನೇಟ್ ಮಾಡಿಸಿ ತಾವೇ ಪವರಿಗೆ ಬರ್ತಾರೆ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ತಾವೇ ಅಧಿಕಾರಕ್ಕೆ ಬರ್ತಾರೆ ಬಂದು ಏನು ಮಾಡ್ತಾರೆ ಅಂದರೆ ಈ ಸರಿ ಅಧಿಕಾರಕ್ಕೆ ಬಂದಾಗ ಇದು ಯಾರು ಲೀಡರ್ಶಿಪ್ಪಲ್ಲಿ ಇರುತ್ತೆ ಅಂದರೆ ಕಾಲ್ಕಾ ಲೀಡರ್ಶಿಪ್ಪಲ್ಲಿ ಇರುತ್ತೆ ಸೊ ನಿಮಗೆ ಗೊತ್ತಿರುವ ಹಾಗೆ ಕಮ್ಯುನಿಸ್ಟ್ ಕಂಟ್ರೀಸ್ ಅಂದರೆ ಕಮ್ಯುನಿಸಮ್ ಅಂದರೆ ಏನಪ್ಪ ಅಂದರೆ ಅವರು ಯಾವಾಗಲೂ ಎಲ್ಲರೂ ಈಕ್ವಲ್ ಆಗಿರಬೇಕು ಮತ್ತು ಈಕ್ವಾಲಿಟಿನ ಪ್ರಮೋಟ್ ಮಾಡ್ತಾರೆ ಸೊ ಅಫ್ಘಾನಿಸ್ತಾನದಲ್ಲಿ ಏನಿರುತ್ತೆ ಅಂದರೆ ಡಿಸ್ಪ್ಯಾರಿಟಿ ಅಸಮಾನತೆ ಜಾಸ್ತಿ ಇರುತ್ತೆ ಈ ಅಸಮಾನತೆಯೇ ಹೋಗಲಾಡಿಸಿ ಸಮಾನತೆನೆ ತರಬೇಕಂತವ್ರು ಏನು ಮಾಡ್ತಾರೆ ಮ್ಯಾಸಿವ್ ಲ್ಯಾಂಡ್ ರಿಫಾರ್ಮ್ಸ್ನ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಜಾಸ್ತಿ ಇರುವಂಥ ಭೂಮಿನ ಕಮ್ಮಿ ಇರುವಂಥ ಜನರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತಾರೆ ಅಂದರೆ ಅವರು ಕೆಲವೊಂದು ಫ್ಯಾಕ್ಷನ್ನ ಟಾರ್ಗೆಟ್ ಮಾಡ್ತಾರೆ ಕೆಲವೊಂದು ಕಮ್ಯುನಿಟಿ ಕೆಲವೊಂದು ಜನರನ್ನ ಟಾರ್ಗೆಟ್ ಮಾಡ್ತಾರೆ ಯಾವ್ಯಾವ ಕಮ್ಯುನಿಟಿನ ಟಾರ್ಗೆಟ್ ಮಾಡ್ತಾರೆ ಅಂದರೆ ಯಾವ್ಯಾವ ಜನರನ್ನ ಟಾರ್ಗೆಟ್ ಮಾಡ್ತಾರೆ ಅಂದರೆ ಪೊಲಿಟಿಕಲ್ ಫಿಗರ್ಸ್ ರಿಲೀಜಿಯಸ್ ಲೀಡರ್ಸ್ ಟೀಚರ್ಸ್ ಸ್ಟೂಡೆಂಟ್ಸ್ ಅದರ್ ಪ್ರೊಫೆಷ್ನಲ್ಸ್ ಇಸ್ಲಾಮಿಸ್ಟ್ ಆರ್ಗನೈಜೇಷನ್ ಮೆಂಬರ್ಸ್ ಆಫ್ ಎಥನಿಕ್ ಕಮ್ಯುನಿಟಿ ಪರ್ಟಿಕ್ಯುಲರ್ಲಿ ಹಜಾರಾಸ್ ಈ ಹಜಾರಾ ಪಂಗಡದವ್ರಿಗೆ ಅವ್ರು ಏನಂದರೆ ಟಾರ್ಗೆಟ್ ಮಾಡ್ತಾರೆ ಸೊ ಈ ಎಲ್ಲ ಜನರೇನೆಂದರೆ ಅಸಮಾಧಾನಗೊಳ್ತಾರೆ ಏನಪ್ಪ ಇವರು ನಮ್ಮ ದೇಶದಲ್ಲೇ ಆಡಳಿತಕ್ಕೆ ಬಂದು ನಮ್ಮ ಮೇಲೇನೆ ಅಧಿಕಾರ ಚಲಾಯಿಸ್ತಿದಾರಲ್ಲ ನಮ್ಮ ಹತ್ರ ಇರೋ ಭೂಮಿನ ಬೇರೆಯವ್ರು ಕೊಡ್ತಿದಾರಲ್ಲ ಅಂತ ಅವ್ರು ಮಾಡ್ತಾರೆ ಅಂದರೆ ಅಸಮಾಧಾನಗೊಂಡು ದಂಗೆ ಹೇಳ್ತಾರೆ ದಂಗೆ ಇದ್ದೇನು ಮಾಡ್ತಾರೆ ಅಂದರೆ ಎಲ್ಲ ಕಡೆ ಯುದ್ಧ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗ ಸೋವಿಯತ್ ಯೂನಿಯನ್ಗೆ ಏನಾಗುತ್ತೆ ಅಂದರೆ ಸೊ ಈಗ ದಂಗೆ ಇತ್ತು ಪಕ್ಕದಲ್ಲೇ ಕ್ಯಾಪಿಟಲಿಸ್ಟ್ ಅಮೇರಿಕಾದವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಇನ್ ಕೇಸ್ ಅವರು ಏನಾದರೂ ಅಫ್ಘಾನಿಸ್ತಾನ ಟ್ರೈಬಲ್ ಲೀಡರ್ಸ್ಗೆ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಅವ್ರ ಪವರ್ ಬರ್ತಾರೆ ಅಂತೇಳಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಅವ್ರು ಏನು ಮಾಡ್ತಾರೆ ಅವ್ರ ಸೈನ್ಯವನ್ನು ಕಾಬೂಲಿಗೆ ಏರ್ ಲಿಫ್ಟ್ ಮಾಡ್ತಾರೆ ಕಾಬೂಲಿಗೆ ಏರ್ ಲಿಫ್ಟ್ ಮಾಡಿ ಅಲ್ಲಿ ಕಾಲ್ಕಾ ಲೀಡರ್ಶಿಪ್ನ ಎಂಡ್ ಮಾಡಿ ಏನು ಮಾಡ್ತಾರೆ ಪರಾಚಮ್ ಲೀಡರ್ಶಿಪ್ನ ರೀಸ್ಟೋರ್ ಮಾಡ್ತಾರೆ ಪರಾಚಮ್ ರಿಸ್ಟ್ ಲೀಡರ್ಶಿಪ್ ಇದ್ದಂಥ ಬರಾಕ್ ಕರ್ಮಾಲನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಸೊ ಈ ಬರಾಕ್ ಕರ್ಮಾಲ್ ಬಂದಾಗಿಸುತ್ತೆ ಏನಂದರೆ ಅಲ್ಲಿ ಇನ್ನೂ ಯುದ್ಧ ನಡೀತಾನೇ ಇರುತ್ತೆ ಸೊ ಇದ್ದ ನಡೀತಾ ಇರುತ್ತೆ ಅವಾಗ ಏನಾಗುತ್ತೆ ಅಂದರೆ ಅಮೇರಿಕಾದವರು ಇದೊಂದು ಅಪಾರ್ಚುನಿಟಿ ಅಂತ ತಿಳ್ಕೊತಾರೆ ಯಾಕಂದರೆ ಪಕ್ಕದಲ್ಲೇ ರಷ್ಯಾ ಅವರು ಕಮ್ಯುನಿಸ್ಟ್ ಇರೋದ್ರಿಂದ ಅವ್ರಿಗೆ ಏನಾಗ್ತದೆ ಅಂದರೆ ನಾವು ಇದನ್ನು ಯೂಸ್ ಮಾಡಿಕೊಂಡ್ರೆ ನೆಕ್ಸ್ಟು ನಾವು ಅಫ್ಘಾನಿಸ್ತಾನನ್ನು ನಮ್ಮ ತಕ್ಕೆಗೆ ತೊಗೋಬೋದು ಅಂತೇಳಿ ಏನು ಮಾಡ್ತಾರೆ ಅಂದರೆ ಅವ್ರ ಜೊತೆಗೆ ಸೌದಿ ಅರೇಬಿಯಾ ಪಾಕಿಸ್ತಾನ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಈ ದಂಗೆ ಎದ್ದಂಥ ಇಸ್ಲಾಮಿಕ್ ಫೈಟರ್ಸ್ಗೆ ಸೊ ನಾವು ದಂಗೆ ಎದ್ದಂಥ ಇಸ್ಲಾಮಿಕ್ ಫೈಟರ್ಸ್ಗೆ ಏನಂತ ಕರಿತೀವಿ ಅಂದರೆ ಮುಜಾಹಿದ್ದೀನ್ಸ್ ಅಂತ ಕರಿತೀವಿ ಮುಜಾಹಿದ್ದೀನ್ಸ್ ಅಂದರೆ ಯಾರಪ್ಪ ಅಂದರೆ ಜಿಹಾದ್ ಫೈಟರ್ಸ್ ಸೊ ಇವರು ಜಿಹಾದ್ ಫೈಟರ್ಸ್ ಯಾರಿಗೆ ಕರಿತೀವಂದರೆ ದಂಗೆ ಎದ್ದಂಥ ಪಂಗಡಗಳ ನಾಯಕರು ಇರ್ತಾರಲ್ಲ ಪಂಗಡಗಳಿರ್ತವಲ್ಲ ಅವ್ರಿಗೆ ನಾವೇನಂತ ಕರಿತೀವಿ ಮುಜಾಹಿದ್ದೀನ್ಸ್ ಅಂತ ಇರ್ತೀವಿ ಕರಿತೀವಿ ಇವರೇನು ರ್ಯಾಡಿಕಲ್ ಇಸ್ಲಾಮಿಸ್ಟ್ ಆಗಿರ್ತಾರೆ ನೆಕ್ಸ್ಟ್ ಏನಂದರೆ ಈ ಯುದ್ಧ ನಡೀತಿರ್ಬೇಕಾರೆ ಅವನೇನು ಮಾಡಿ ಸೊ ರಾಜ ಏನು ಮಾಡ್ತಾನೆ ಅಂದರೆ ಬರಾಕ್ ಕರ್ಮಾಲ್ ಅವನು ಏರ್ ಲಿಫ್ಟ್ ಯುದ್ಧನ ಕಂಟಿನ್ಯೂ ಮಾಡ್ತಾನೆ ಏನು ಮಾಡ್ತಾನೆ ಮಾಸ್ಕ್ ಕಿಲ್ಲಿಂಗ್ಸ್ ಮಾಡ್ತಾನೆ ಏರಿಯಲ್ ಬೊಂಬಾರ್ಟ್ಮೆಂಟ್ ಮಾಡ್ತಾನೆ ಅಂದರೆ ಗಾಳಿ ಮೂಲಕ ಅಥವಾ ಪ್ಲೇನ್ ಮೂಲಕ ಬಂದು ಗುಂಡುಗಳನ್ನು ಹಾರಿಸೋದು ಬಾಂಬ್ ಹಾಕೋದು ಈ ಥರ ಎಲ್ಲ ಪ್ರೊಸೆಸ್ ನಡೀತಿರುತ್ತೆ ಅದರಲ್ಲಿ ಏನಾಗ್ತಾರೆ ಅಂದರೆ ಈ ಅವಧಿಯಲ್ಲಿ ಕನಿಷ್ಠ ಅಂದರೂ ಹತ್ತು ಲಕ್ಷ ಜನರು ಸಾಯ್ತಾರೆ ಎಷ್ಟು ಲಕ್ಷ ಜನ ಸಾಯ್ತಾರೆ ಅಂದರೆ ಹತ್ತು ಲಕ್ಷ ಜನ ಸಾಯ್ತಾರೆ ಅವಾಗ ಅಫ್ಘಾನಿಸ್ತಾನದ ಪಾಪ್ಯುಲೇಷನ್ ಎಷ್ಟಿರುತ್ತಪ್ಪ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಇರುತ್ತೆ ಒಂದು ಪಾಯಿಂಟ್ ಆರು ಕೋಟಿ ಇರುತ್ತೆ ಅದರೊಳಗೆ ಕನಿಷ್ಠ ಐವತ್ತು ಲಕ್ಷ ಜನರು ಏನಂದರೆ ಬೇರೆ ದೇಶಕ್ಕೆ ನಿರಾಶ್ರಿತರಾಗಿ ವಲಸೆ ಹೋಗ್ತಾರೆ ಎಷ್ಟು ಜನ ನಿರಾಶ್ರಿತರಾಗಿ ಹೋಗ್ತಾರೆ ಅಂದರೆ ಐವತ್ತು ಲಕ್ಷ ಜನರು ಬೇರೆ ದೇಶಕ್ಕೆ ನಿರಾಶ್ರಿತರಾಗಿ ಹೋಗ್ತಾರೆ ಜೊತೆಗೆ ಏನಾಗುತ್ತೆ ಅಂದರೆ ಇವಾಗ ಅಮೇರಿಕಾದವರು ಸಪೋರ್ಟ್ ಮಾಡ್ತಿರ್ತಾರೆ ಆಮೇಲೆ ಸೌದಿ ಅರೇಬಿಯಾದವರು ಪಾಕಿಸ್ತಾನದವ್ರು ಸಪೋರ್ಟ್ ಮಾಡ್ತಿರ್ತಾರಲ್ಲ ಸೊ ಅಮೇರಿಕದ್ದು ಸಿ ಐ ಎ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಾರಿ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸೌದಿ ಅರೇಬಿಯಾದ್ದು ಜಿ ಐ ಡಿ ಜನ್ರಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಪಾಕಿಸ್ತಾನದ್ದು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಈ ಮೂರು ಏಜೆನ್ಸಿಗಳು ಸೇರಿ ಏನಂದರೆ ಈ ಮುಜಾಹಿದ್ದೀನ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಂದರೆ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಂದರೆ ಎಂಬತ್ತೈದು ಸಾವಿರ ಜನರಿಗೆ ಟ್ರೈನಿಂಗ್ ಕೊಡ್ತಾರೆ ಸೊ ಈ ಯುದ್ಧ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಈ ಯುದ್ಧ ಯಾವಾಗ ಕೊನೆಗೊಳ್ಳುತ್ತಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಜನೇವ ಅಕಾಡ್ಸ್ ಮೂಲಕ ಅಂದರೆ ಜನೇವ ಒಪ್ಪಂದ್ರ ಮೂಲಕ ಏನಂದರೆ ಈ ಯುದ್ಧ ಕೊನೆಗೊಳ್ಳುತ್ತೆ ಅಲ್ಲಿ ಏನು ಹೇಳ್ತಾರೆ ಅಂದರೆ ಸೋವಿಯತ್ ಯೂನಿಯನ್ ಅವರು ಫೆಬ್ರವರಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರೊಳಗೆ ತಮ್ಮೆಲ್ಲ ಏನು ಸೈನ್ಯ ಇದೆಯಲ್ಲ ಅದನ್ನು ಅಫ್ಘಾನಿಸ್ತಿಂದ ಹಿಂದೂ ತೊಗೋತೀವಿ ಅಂತ ಹೇಳ್ತಾರೆ ಸೊ ಹಿಂದೂ ತೊಗೋತೀವಿ ಅಂತ ಹೇಳಿದಾಗ ಈಗೇನಾಗುತ್ತೆ ಅಲ್ಲಿರುವಂಥ ಸೋವಿಯತ್ ಅಥವಾ ರಷ್ಯಾದ ಸೈನಿಕರು ಹೋದ ತಕ್ಷಣ ಅಫ್ಘಾನಿಸ್ತಾನದ ಪಂಗಡಗಳೇ ಉಳಿಯೋದ್ರಿಂದ ಅವರೇ ಒಂದು ಪಾರ್ಟಿ ಅಥವಾ ಪಕ್ಷ ಮಾಡಿಕೊಂಡು ಅಧಿಕಾರಕ್ಕೆ ಬರ್ಬೋದು ಹೀಗಾಗಿ ಬರ್ತಾರೆ ಅಧಿಕಾರಕ್ಕೆ ಬರ್ತಾರೆ ಸೊ ಇದೇನಂದರೆ ಒಂದು ಪಾರ್ಟು ಈ ಒಂದು ಪಾಟಲ್ಲಿ ಏನಾಗುತ್ತೆಂದರೆ ಎಲ್ಲಿ ಮಟ್ಟ ಅಂದರೆ ರಷ್ಯನ್ ರೆವಲ್ಯೂಷನ್ ಸೋರ್ ಇಂದ ರೈಸ್ ಆಫ್ ಮುಜಾಹಿದ್ದೀನ್ಸ್ ಮುಜಾಹಿದ್ದೀನ್ಸ್ ಬಂದು ಅಧಿಕಾರಕ್ಕೆ ಬಂದ್ರಲ್ಲ ಇದನ್ನು ನಾವು ಒಂದು ಪಾಠಾಗಿ ಕನ್ಸಿಡರ್ ಮಾಡ್ತೀವಿ ಈ ಪಾಟಲ್ಲಿ ಏನಾಗುತ್ತೆ ಅಂದರೆ ಮುಜಾಹಿದ್ದೀನ್ಸ್ ಅಧಿಕಾರಕ್ಕೆ ಬರ್ತಾರೆ ಇನ್ನು ನೆಕ್ಸ್ಟ್ ಪಾಟಲ್ಲಿ ಏನು ಮಾಡೋಣ ಅಂದರೆ ತಾಲಿಬಾನ್ಸ್ ಯಾವ ಥರ ಅಧಿಕಾರಕ್ಕೆ ಬಂದರು ತಾಲಿಬಾನ್ಸ್ ಪೂರ್ತಿ ಕಾಬೂಲ್ನ ಹೇಗೆ ಕ್ಯಾಪ್ಚರ್ ಮಾಡಿದ್ರು ಅಫ್ಘಾನಿಸ್ತಾನ್ ಹೇಗೆ ಕ್ಯಾಪ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಟು ಅಂಡ್ ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್